ಈಗ ಸರ್ಕಾರ ಈಗಾಗಲೇ ಕೆಲವು ತೀರ್ಮಾನಗಳು ತೊಗೊಂಡಿತ್ತು. ಮೊನ್ನೆ ಸರ್ವಪಕ್ಷ ಸಭೆಗಳು ಕರೆದಾಗ ಈ ಒಂದು ಬೆಳವಣಿಗೆ ನಂತರ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ಇನ್ನಿತರ ಎಲ್ಲರೂ ಕೂತ್ಕೊಂಡು ಎಲ್ಲರ ಒಂದು ಸಮಾಲೋಚನೆ ಮಾಡಿ ತೀರ್ಮಾನ ತೊಗೊಳ್ಬೇಕಾಗ್ತದೆ. ರಾಜ್ಯದ ಪರವಾಗಿ ಏನೇನು ತೀರ್ಮಾನ ತೊಗೊಳ್ಬೇಕು ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಅದರ ಬಗ್ಗೆ ಏನು ಅನುಮಾನ ಪಡ್ತಕ್ಕಂಥದ್ದು ಅವಶ್ಯಕತೆಯೇ ಇಲ್ಲ. ನಮ್ಮ ಜನರ ಹಿತವನ್ನು ಕಾಪಾಡತಕ್ಕಂಥದ್ದಕ್ಕೆ ನಾವು ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಸರ್, ಬೊಮ್ಮಾಯಿ ಅವರು CM ಆದಂಥವರು, ಅವರ ಹಿಂದೆ ಕಾನೂನಾತ್ಮಕ ಹೋರಾಟ, ಅವ್ರ ಬಗ್ಗೆ ಮಾಹಿತಿ ಇರುವಂಥವ್ರು, ಈಗ ಯಾಕೆ ನೀರು ಬಿಡಬೇಕು ಅನ್ನೋಂಥ ಒತ್ತಾಯಗಳು ಜಾಸ್ತಿ ಆಗಿದೆ ಸರ್? ನೋಡಿ, ಒಂದೊಂದು ಸನ್ನಿವೇಶಗಳು ಒಂದೊಂದು ಸಂದರ್ಭಗಳು ಆ ಥರ ಬರ್ತಾ ಇರ್ತದೆ. ಮಳೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗ್ತದೆ. ಎಲ್ಲರಿಗೂ ಕೂಡ ನಮ್ಮ ಆ ಬೇಡಿಕೆ ಹೆಚ್ಚಾದಾಗ ಈ ಥರ ಒತ್ತಡಗಳು ಬರ್ತದೆ. ಹಿಂದೆ SM ಕೃಷ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಪಾದಯಾತ್ರೆಯೇ ಮಾಡಬೇಕಾಯಿತು ಮತ್ತು ನೀರು ಕೊಡೋಕೆ ಆಗೋದಿಲ್ಲ ಅಂತಲೇ ಹೇಳಬೇಕಾಯಿತು. ಅನೇಕ ಸಂದರ್ಭಗಳಲ್ಲಿ ಕರ್ನಾಟಕ ತಮಿಳುನಾಡು ಮಧ್ಯೆ ವ್ಯಾಜ್ಯಗಳು ಬೇಕಾದಷ್ಟು ನಡೆದಿದೆ. ಒಂದೊಂದು ಸಂದರ್ಭಕ್ಕೆ ಒಂದೊಂದು ಘಟನೆಗಳು ಆಗ್ತಾಯಿರ್ತದೆ. ಸೊ ಅದಕ್ಕೆ ನಾವು ಒಂದು ಕಡೆ ಕಾನೂನಾತ್ಮಕವಾದಂಥ ಹೋರಾಟ, ಈಗ ಪ್ರಾಧಿಕಾರ ಕೂಡ ರಚನೆಯಾಗಿದೆ. ಪ್ರಾಧಿಕಾರ ರಚನೆಯಾಗಿ ಅದರ ಸಂಪೂರ್ಣ ನಿಯಂತ್ರಣ ಪ್ರಾಧಿಕಾರಕ್ಕೆ ಕೊಟ್ಟಿರತಕ್ಕಂಥದ್ದು. ಇದರ ಮಧ್ಯದಲ್ಲಿ ನಾವು ನಮ್ಮ ಜನರ ಬದುಕಿನ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಯತ್ನ ನಾವು ಕರ್ನಾಟಕ ರಾಜ್ಯದ ಸರ್ಕಾರ ನಾವು ಮಾಡಲೇಬೇಕು. ಸೊ ನೀವು ಹಿಂದೆ ಏನಾಯಿತು ಅಂತ ಅದು ಮುಖ್ಯ ಅಲ್ಲ, ಇವತ್ತು ಏನು ನಡೀತದೆ ಅದು ಮುಖ್ಯ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ವಿಚಾರಕ್ಕೆ ಬಂದಾಗ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದೇವೆ. ಈಗಲೂ ಕೂಡ ಅದೇ ಥರ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಈಗ ಸರ್ಕಾರ ಈಗಾಗಲೇ ಕೆಲವು ತೀರ್ಮಾನಗಳು ತೊಗೊಂಡಿತ್ತು. ಮೊನ್ನೆ ಸರ್ವಪಕ್ಷ ಸಭೆಗಳು ಕರೆದಾಗ ಈ ಒಂದು ಬೆಳವಣಿಗೆ ನಂತರ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ಇನ್ನಿತರ ಎಲ್ಲರೂ ಕೂತ್ಕೊಂಡು ಎಲ್ಲರ ಒಂದು ಸಮಾಲೋಚನೆ ಮಾಡಿ ತೀರ್ಮಾನ ತೊಗೊಳ್ಬೇಕಾಗ್ತದೆ. ರಾಜ್ಯದ ಪರವಾಗಿ ಏನೇನು ತೀರ್ಮಾನ ತೊಗೊಳ್ಬೇಕು ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಅದರ ಬಗ್ಗೆ ಏನು ಅನುಮಾನ ಪಡ್ತಕ್ಕಂಥದ್ದು ಅವಶ್ಯಕತೆಯೇ ಇಲ್ಲ. ನಮ್ಮ ಜನರ ಹಿತವನ್ನು ಕಾಪಾಡತಕ್ಕಂಥದ್ದಕ್ಕೆ ನಾವು ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಸರ್, ಬೊಮ್ಮಾಯಿ ಅವರು CM ಆದಂಥವರು, ಅವರ ಹಿಂದೆ ಕಾನೂನಾತ್ಮಕ ಹೋರಾಟ, ಅವ್ರ ಬಗ್ಗೆ ಮಾಹಿತಿ ಇರುವಂಥವ್ರು, ಈಗ ಯಾಕೆ ನೀರು ಬಿಡಬೇಕು ಅನ್ನೋಂಥ ಒತ್ತಾಯಗಳು ಜಾಸ್ತಿ ಆಗಿದೆ ಸರ್? ನೋಡಿ, ಒಂದೊಂದು ಸನ್ನಿವೇಶಗಳು ಒಂದೊಂದು ಸಂದರ್ಭಗಳು ಆ ಥರ ಬರ್ತಾ ಇರ್ತದೆ. ಮಳೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗ್ತದೆ. ಎಲ್ಲರಿಗೂ ಕೂಡ ನಮ್ಮ ಆ ಬೇಡಿಕೆ ಹೆಚ್ಚಾದಾಗ ಈ ಥರ ಒತ್ತಡಗಳು ಬರ್ತದೆ. ಹಿಂದೆ SM ಕೃಷ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಪಾದಯಾತ್ರೆಯೇ ಮಾಡಬೇಕಾಯಿತು ಮತ್ತು ನೀರು ಕೊಡೋಕೆ ಆಗೋದಿಲ್ಲ ಅಂತಲೇ ಹೇಳಬೇಕಾಯಿತು. ಅನೇಕ ಸಂದರ್ಭಗಳಲ್ಲಿ ಕರ್ನಾಟಕ ತಮಿಳುನಾಡು ಮಧ್ಯೆ ವ್ಯಾಜ್ಯಗಳು ಬೇಕಾದಷ್ಟು ನಡೆದಿದೆ. ಒಂದೊಂದು ಸಂದರ್ಭಕ್ಕೆ ಒಂದೊಂದು ಘಟನೆಗಳು ಆಗ್ತಾಯಿರ್ತದೆ. ಸೊ ಅದಕ್ಕೆ ನಾವು ಒಂದು ಕಡೆ ಕಾನೂನಾತ್ಮಕವಾದಂಥ ಹೋರಾಟ, ಈಗ ಪ್ರಾಧಿಕಾರ ಕೂಡ ರಚನೆಯಾಗಿದೆ. ಪ್ರಾಧಿಕಾರ ರಚನೆಯಾಗಿ ಅದರ ಸಂಪೂರ್ಣ ನಿಯಂತ್ರಣ ಪ್ರಾಧಿಕಾರಕ್ಕೆ ಕೊಟ್ಟಿರತಕ್ಕಂಥದ್ದು. ಇದರ ಮಧ್ಯದಲ್ಲಿ ನಾವು ನಮ್ಮ ಜನರ ಬದುಕಿನ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಯತ್ನ ನಾವು ಕರ್ನಾಟಕ ರಾಜ್ಯದ ಸರ್ಕಾರ ನಾವು ಮಾಡಲೇಬೇಕು. ಸೊ ನೀವು ಹಿಂದೆ ಏನಾಯಿತು ಅಂತ ಅದು ಮುಖ್ಯ ಅಲ್ಲ, ಇವತ್ತು ಏನು ನಡೀತದೆ ಅದು ಮುಖ್ಯ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ವಿಚಾರಕ್ಕೆ ಬಂದಾಗ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದೇವೆ. ಈಗಲೂ ಕೂಡ ಅದೇ ಥರ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ.